ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ಗರ್ಭಿಣಿಯಲ್ಲಿ ಸೋಂಕು ಶಂಕೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರಿ ಆಸ್ಪತ್ರೆಗೆ ಈಗ ಗರ್ಭಿಣಿ ದಾಖಲಾಗಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆ ನಿಯಮದ ಪ್ರಕಾರ ಗರ್ಭಿಣಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ತೀವ್ರ ನಿಗಾದಲ್ಲಿ ಇರಿಸಿದ್ದಾರೆ. ಈಗ ವೈದ್ಯರು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ಭೀತಿ ಹೆಚ್ಚಿಸ್ತಾ ಇದೆ. ಮೂರನೆಯ ಹಂತ ಅಂತ ಹೇಳ್ತಾ ಇದ್ವಿ. ಆ ಮೂರನೆಯ ಹಂತ ಯಾರಿಗೆ ಹೇಗೆ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಮೊದಲನೇ ಹಂತ, ಎರಡನೇ ಹಂತ ವಿದೇಶದಿಂದ ಬಂದವರಿಂದ ಕಾಣಿಸ್ಕೊಳ್ಳೋದು. ಮೂರನೇ ಹಂತ ಅವರು ಬಿಟ್ಟಂತ ಸ್ಪರ್ಶಿಸಿರುವಂತಹ ಯಾವುದಾದ್ರೂ ವಸ್ತುಗಳಿದ್ರೆ ಅಲ್ಲಿಂದ ಹೇಗೆ ಬೇಕಾದರೂ ಹರಡಬಹುದು. ಅದು ಮೂರನೇ ಹಂತ. ಈಗ ಕ್ಷಣ ಕ್ಷಣಕ್ಕೂ ಕೂಡ ಈ ಭೀತಿ ಹೆಚ್ಚಾಗ್ತಾ ಇದೆ. ಹಾಗಾಗಿ ಮನೆಯಲ್ಲಿರಿ ಅಂತ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ಸೋಂಕು ಶಂಕೆ ಇದೆ, ಆಗದೇ ಇರಲಿ ಅಂತ ಪ್ರಾರ್ಥನೆ ಮಾಡೋಣ. ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗ ದಾಖಲಾಗಿದ್ದಾರೆ ಗರ್ಭಿಣಿ. ವಿಶ್ವ ಆರೋಗ್ಯ ಸಂಸ್ಥೆ ನಿಯಮದ ಪ್ರಕಾರ ಆ ಗರ್ಭಿಣಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ತೀವ್ರ ನಿಗಾದಲ್ಲಿರಿಸಿ ಚಿಕಿತ್ಸೆಯನ್ನು ವೈದ್ಯರು ನೀಡ್ತಾ ಇದ್ದಾರೆ. ಸೊ ಸೋಂಕು ಶಂಕೆ ಹಾಗೆ ಇರಲಿ, ಅದು ಸೋಂಕು ಆಗೋದು ಬೇಡ ಅಂತ ಎಲ್ಲರೂ ಪ್ರಾರ್ಥನೆ ಮಾಡೋಣ ಅಷ್ಟೆ. ಓಕೆ, ನನ್ನ ಸಹೋದ್ಯೋಗಿ ಪವಿತ್ರ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದರೆ. ಪವಿತ್ರ, ಇದೇ ಆತಂಕ ಮೂರನೇ ಹಂತದಲ್ಲಿ ನಮ್ಮೆಲ್ಲರೂ ಕೂಡ ಕಾಡ್ತಾ ಇತ್ತು. ಹೇಗೆ, ಏನಿದೆ ಕೇಸ್ ಹಿಸ್ಟ್ರಿ? ಸೋಂಕು ಶಂಕೆ ಇದೆ, ಅದು ನೆಗೆಟಿವ್ ಆಗಲಿ ಅನ್ನೋದನ್ನ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ. ಏನಿದೆ ಕೇಸ್ ಹಿಸ್ಟ್ರಿ ಪವಿತ್ರ? ಖಂಡಿತ ಅರುಣ್, ಯಾಕಂದ್ರೆ ಒಂದು ಗರ್ಭಿಣಿ ಮಹಿಳೆಯರು ಅತಿ ಅವರಿಗೆ ತೀವ್ರ ನಿಗಾ ಘಟಕದಲ್ಲಿಟ್ಟು ಅಬ್ಸರ್ವೇಷನ್ ಅಲ್ಲೇ ಅವರಿಗೆ ಒಂದು ವೇಳೆ ಕೊರೋನಾ ಸೋಂಕು ಶಂಕೆ ಇದ್ರೆ ಅವರ ಮೇಲೆ ತೀವ್ರ ನಿಗಾವನ್ನ ವಹಿಸಬೇಕಾಗತ್ತೆ. ಯಾಕಂದ್ರೆ ಹೊಟ್ಟೆಯೊಳಗಡೆ ಇರುವಂತಹ ಹಸುವಿನ ಬಗ್ಗೆ ಅತಿ ಹೆಚ್ಚು ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಜೊತೆಗೆ ಇಮ್ಯುನಿಟಿ ಪವರ್ ತೀರಾ ಕಡಿಮೆ ಇರುತ್ತೆ ಗರ್ಭಿಣಿಯರಲ್ಲಿ. ಈಗಾಗಲೇ ವೈದ್ಯರುಗಳು ಕೂಡ ಅದೇ ಎಚ್ಚರಿಕೆಯನ್ನ ಕೊಟ್ಟಿದ್ರು. ನೀವು ಆಸ್ಪತ್ರೆಗೆ ಗರ್ಭಿಣಿಯರು ಅಂದ್ರೆ ಆಸ್ಪತ್ರೆಗೆ ಹೋಗುವಾಗ್ಲೂ ಕೂಡ ಅಷ್ಟೇ, ತೀರಾ ಪ್ರಿಕಾಷನ್ಸ್ ಗಳನ್ನ ತೆಗೆದುಕೊಳ್ಳಿ ಅಂತ ಸಾಕಷ್ಟು ಜನ ಗೈನಕಾಲಜಿಸ್ಟ್ ಸಜೆಸ್ಟ್ ಅನ್ನ ಮಾಡಿದ್ರು. ಈಗ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಗರ್ಭಿಣಿ ಮಹಿಳೆಗೆ ಸೋಂಕು ಶಂಕೆ ಆಗಿರುವಂತದ್ದು. ಸೊ ವೈದ್ಯರುಗಳಿಗೂ ಕೂಡ ಒಂದಿಷ್ಟು ಗೊಂದಲ, ಯಾಕಂದ್ರೆ ಮಕ್ಕಳಿಗೆ ಹಾಗೂ ಗರ್ಭಿಣಿಯರಿಗೆ ವಯೋವೃದ್ಧರಿಗೆ ಹೆಚ್ಚುವರಿ ನಿಗಾವನ್ನ ವಹಿಸಬೇಕಾಗುತ್ತೆ. ಅದರಲ್ಲೂ ಕೂಡ WHO ಗೈಡ್ಲೈನ್ ಪ್ರಕಾರವೇ ಗರ್ಭಿಣಿಯರಿಗೆ ಚಿಕಿತ್ಸೆಯನ್ನ ನೀಡಬೇಕಾಗತ್ತೆ. ಜೊತೆಗೆ ಅವರಿಗೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಕೆಲವೊಂದು ಟ್ಯಾಬ್ಲೆಟ್ ಗಳನ್ನ ಕೊಡೋ ಹಾಗಿಲ್ಲ ಅನ್ನುವಂತಹ ನಿರ್ದೇಶನ ಇರುತ್ತೆ. ಅವರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮಗಳು ಬೀರುವಂತಹ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಗೈಡ್ಲೈನ್ಸ್ ಏನ್ ಹೇಳುತ್ತೆ, ಅದರ ಪ್ರಕಾರವೇ ಚಿಕಿತ್ಸೆಯನ್ನ ಕೊಡಬೇಕಾಗತ್ತೆ. ಮೊದಲ ಪ್ರಕರಣ ಇದು. ಇದುವರೆಗೆ ಗರ್ಭಿಣಿಯರಲ್ಲಿ ಯಾರಿಗೂ ಕೂಡ ಸೋಂಕು ಶಂಕೆ ಕೂಡ ಇರುವಂತಹ ಅಂದ್ರೆ ಆಸ್ಪತ್ರೆಗೆ ದಾಖಲಾಗಿರಲಿಲ್ಲ. ಸೊ ಈಗ ಒಂದು ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿರುವಂತಹ ಪ್ರಕರಣ ಆಗಿದೆ. ಸೊ ಇನ್ನುಳಿದಂತೆ ವೈದ್ಯರುಗಳು ಕೂಡ ಆಕೆಯ ಆರೋಗ್ಯದ ಬಗ್ಗೆ ನಿಗಾವನ್ನ ವಹಿಸಿದ್ದಾರೆ. ಇನ್ನು ಆಕೆಗೆ ಸೋಂಕು ಹೇಗೆ ಬಂತು ಏನು ಅನ್ನುವಂತಹ ಮಾಹಿತಿಯನ್ನ ಇನ್ನೂ ಕೂಡ ಹೊರಗಡೆ ಹಾಕಿಲ್ಲ. ಅಂದ್ರೆ ಆಕೆ ಯಾರಾದ್ರೂ ಸೋಂಕು ಪೀಡಿತರ ಜೊತೆ ಸಂಪರ್ಕದಲ್ಲಿದ್ರ, ಹೈ ರಿಸ್ಕ್ ಕಾಂಟ್ಯಾಕ್ಟ್ ಅಲ್ಲಿದ್ರ, ಅಥವಾ ಪ್ರಾಥಮಿಕ ಸಂಪರ್ಕವ ಏನು ಅನ್ನುವಂತಹ ಬಗ್ಗೆ ಇನ್ನಷ್ಟೇ ಆಕೆಯ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತಾ ಇದಾರೆ. ಅದನ್ನ ಹೊರತುಪಡಿಸಿದ್ರೆ ಇದು ಸಮುದಾಯವಾಗಿ ಹಬ್ಬಿದೆಯೋ ಏನು ಅನ್ನುವಂಥದ್ದು ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದಾರೆ ಅರುಣ್. ಓಕೆ ಪವಿತ್ರ, ಅದು ನೆಗೆಟಿವ್ ಆಗಲಿ ಅಂತಲೇ ಪ್ರಾರ್ಥನೆ ನಮ್ಮದು. ಕಾಣಿಸ್ಕೊಳ್ಳುವುದು ಬೇಡ, ಆತಂಕ ಇನ್ನು ನಮ್ಮನ್ನು ಕಾಡ್ತಾ ಇದೆ. ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಪವಿತ್ರ. ಕ್ಷಣ ಕ್ಷಣಕ್ಕೂ ಕೂಡ ಭೀತಿ ಹೆಚ್ಚಿಸ್ತಾ ಇದೆ. ಒಂದು ಕಡೆಗೆ ಮಂಗಳೂರಿನಲ್ಲಿ 10 ತಿಂಗಳದ ಸುಗೂಸಿಗೂ ಕೂಡ ಕಾಣಿಸ್ಕೊಂಡಿದೆ ಮಗುಗೆ, 10 ತಿಂಗಳ ಮಗುಗೆ. ಇನ್ನೊಂದು ಕಡೆಗೆ ಶಂಕೆ ಈಗ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿದರೆ ಗರ್ಭಿಣಿಗೆ ಸೋಂಕು ಇರುವಂತಹ ಶಂಕೆ ವ್ಯಕ್ತವಾಗಿದೆ. ಅದು ಹೇಗೆ ಬಂತು ಇದೆಲ್ಲದರ ಕೂಡ ಡೀಟೇಲ್ಸ್ ಅನ್ನ ಕೊಟ್ಟಿಲ್ಲ. ಬಟ್ WHO ಕೊಟ್ಟಿರುವಂತಹ ಮಾರ್ಗಸೂಚಿಯ ಪ್ರಕಾರ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ತೀವ್ರ ನಿಗಾ ಘಟಕದಲ್ಲಿ. ಕಾರಣ ಮಕ್ಕಳಲ್ಲಿ, ಗರ್ಭಿಣಿಯರಲ್ಲಿ, ವಯಸ್ಸಾದವರಲ್ಲಿ ರೋಗ ನಿರೋಧಕ ಶಕ್ತಿ ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ಆ ವೈರಸ್ ಜೊತೆಗೆ ಹೋರಾಟ ಮಾಡುವಂತಹ ಶಕ್ತಿ ಆ ದೇಹದಲ್ಲಿ ತುಂಬಾ ಕಡಿಮೆ ಇರುತ್ತೆ. ಆ ನಿಟ್ಟಿನಲ್ಲಿನೇ ಅವರಿಗೆ ಎಚ್ಚರಿಕೆಯಿಂದ ಇರೋಕೆ ಹೇಳಿದ್ದಾರೆ. ಜೊತೆಗೆ ಆಸ್ಪತ್ರೆಗೆ ಗರ್ಭಿಣಿಯರೇನು ಅಂತಂದ್ರೆ ಪ್ರತಿ ತಿಂಗಳು ಅಥವಾ 2 ತಿಂಗಳಿಗೆ ಒಂದ್ಸಲ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೋಬೇಕು. ಈ ಸಂದರ್ಭದಲ್ಲಿ ಆಚೆ ಬಂದಾಗ ಸ್ವಲ್ಪ ಜಾಗೃತರಾಗಿರಿ ಅನ್ನೋದನ್ನ ಕೂಡ ಹಲವು ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ. ಓಕೆ, ನಮ್ಮ ಜೊತೆಗೆ ಈಗ ಸ್ವತಃ ಪದ್ಮಿನಿ ಪ್ರಸಾದ್ ಅವರು ಇದ್ದಾರೆ, ವೈದ್ಯರು. ಮೇಡಮ್ ನಮಸ್ತೆ. ನಮಸ್ತೆ ಡಾಕ್ಟರ್. ಈಗ ಯಾವ ರೀತಿಯಾಗಿ ಗರ್ಭಿಣಿಯರು ಎಚ್ಚರಿಕೆಯಿಂದ ಇರಬೇಕು? ತುಂಬಾ ಅವರು ರೋಗ ನಿರೋಧಕ ಶಕ್ತಿನೇ ಕಡಿಮೆ ಇರುತ್ತೆ, ಹೇಗಿರ್ಬೇಕು ಅವರು? ಇವಾಗ ಎಲ್ಲರಿಗೂ
ಜನರಲ್ ಆಗಿ ಎಲ್ಲರೂ ಯಾವ ರೀತಿ ಮುನ್ನೆಚ್ಚರಿಕೆ ತಗೊಳ್ಬೇಕಂತಾರೋ ಅದನ್ನ ಇವರು ಮೊದಲು ಅಳವಡಿಸ್ಕೊಳ್ಬೇಕು. ಮೊದಲು ಅದೇ ಈಗ ಆಗಾಗ ಕೈ ಸ್ವಚ್ಛ ಮಾಡ್ಕೊಳ್ಳೋದು ಅಥವಾ ಅವರು ಬೇರೆಯವ್ರ ಸಂಪರ್ಕ ಬಂದ ಕಡೆಯಿಂದ ದೂರ ಇರೋದು. ಮತ್ತೆ ಯಾವುದೇ ಒಂದು ವ್ಯಕ್ತಿ ನೆಗಡಿ ಜ್ವರ ಕೆಮ್ಮು ಈ ತರ ಎಲ್ಲ ಇರೋವಂಥವ್ರಾಗ್ಲಿ ಅಥವಾ ಇಂಥವ್ರು ಯಾರ್ದು ಸಂಪರ್ಕಕ್ಕೆ ಬರ್ದಂಗೆ ಈಗ ಅದೇ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಳ್ಳೋ ತರನೇನೆ ಅದ್ರ ತರನೇ ಮನೆಯಲ್ಲಿದ್ರು ಕೂಡ ಸ್ವಲ್ಪ ಆದಷ್ಟು ದೂರ ಇದರಲ್ಲಿ ಬೇರೆಯವ್ರ ಸಂಪರ್ಕಕ್ಕೆ ಜಾಸ್ತಿ ಬರ ಹೊರಗಿಂದ ಬರೋರಾಗ್ಲಿ ಯಾರು ಒಬ್ರು ಮನೆಗೊಬ್ರು ಯಾರು ಹೋಗಲ್ಲ ಆದ್ರೂ ಬೇರೆಯವ್ರ ಸಂಪರ್ಕ ಅಕ್ಕಪಕ್ಕದಲ್ಲಿ ಇಲ್ಲಿ ಯಾವ್ದಾದ್ರು ಒಂದು ಈ ತರ ಎಲ್ಲ ಅವ್ರಿಗೆ ಯಾವುದೇ ರೀತಿಯಾಗಿ ಸೋಂಕುಗಳಿರ್ಲಿ ಇತರೆ ಸೋಂಕುಗಳು ದೇಹಕ್ಕೆ ಬಂದಾಗ್ಲೂ ಕೂಡ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗತ್ತೆ. ಹಾಗಾಗಿ ಅಂತ ಸಮಯದಲ್ಲೂ ಕೂಡ ಯಾವುದೇ ರೀತಿಯಾಗಿ ಅವರಿಗೆ ದೇಹದಲ್ಲಿ ಇತರೆ ಸೋಂಕುಗಳು ಬರ್ದಂಗೆ ಒಂದು ಎಚ್ಚರಿಕೆ ವಹಿಸ್ಬೇಕು. ಮತ್ತೆ ಇದ್ರದನ್ನೆಲ್ಲ ಈಗ ಪರೀಕ್ಷೆ ಮೊದಲು 3 ತಿಂಗಳಲ್ಲಿ ಸ್ವಲ್ಪ ಬೇರೆ ಇತರೆ ಏನಾದ್ರೂ ತೊಂದರೆಗಳು ಬರುತ್ತಾ ಏನು ಅನ್ನೋದನ್ನ ನೋಡ್ಕೊಳ್ಳೋದಕ್ಕೆ ಇನ್ನೂ ಹೆಚ್ಚಿನ ಒಂದು ಮುನ್ನೆಚ್ಚರಿಕಾ ಕ್ರಮ ಬೇಕಾಗತ್ತೆ. ಆ ಸಮಯದಲ್ಲಿ ಅವರು ವೈದ್ಯರು ತಿಳಿಸಿದಂಗೆ ಅವರು ಯಾವ ರೀತಿ ಅದನ್ನ ಟ್ಯಾಬ್ಲೆಟ್ಸ್ಗಳು ಟಾನಿಕ್ ಎಲ್ಲ ತಗೋಬೇಕು ಅದನ್ನ ಸರಿಯಾಗಿ ತಗೋಬೇಕಾಗತ್ತೆ. ಮತ್ತೆ ಎಮರ್ಜೆನ್ಸಿ ಕಂಡೀಷನ್ಸ್ ಎಲ್ಲ ಇದ್ದಾಗ್ಲೂ ಕೂಡ ಸರಿಯಾಗಿ ವೈದ್ಯರ ಹತ್ರ ಹೋಗಿ ಅಲ್ಲಿ ಕೂಡ ಒಂದು ಹಾಸ್ಪಿಟಲ್ ಕ್ಲಿನಿಕ್ಗಳಲ್ಲಿ ಬೇರೆಯವ್ರ ಸಂಪರ್ಕದಿಂದ ಸ್ವಲ್ಪ ದೂರದಲ್ಲಿದ್ದು ಅದನ್ನು ಕೂಡ ಮುಖಕ್ಕೆ ಮಾಸ್ಕ್ ಎಲ್ಲ ಹಾಕೊಂಡು ಆ ರೀತಿ ಅವ್ರಿಗೆ ಸೋಂಕು ಬರ್ದಂಗೆ ಯಾವ್ಯಾವ ರೀತಿನಲ್ಲಿ ತಡೆಗಟ್ಟಕ್ ಸಾಧ್ಯನೋ ಅದು ಒಂದು. ಮತ್ತೆ ಮನೆಗೆ ಬಂದ ಮೇಲೂ ಕೂಡ ಇತರರು ಬಂದ್ರು ಕೂಡ ಆದಷ್ಟು ಈಗ ಅವ್ರ ಹೊರಗಿಂದ ಬಂದ ತಕ್ಷಣ ಅವ್ರು ಹಾಕೊಂಡಿರೋ ಚಪ್ಪಲ್ಸ್ ಇರ್ಬೋದು ಅವ್ರ ಬಟ್ಟೆಗಳಿರ್ಬೋದು ಇಂಥದನ್ನೆಲ್ಲ ಕೂಡ ಆದಷ್ಟು ದೂರ ತಕ್ಷಣ ಅದನ್ನೆಲ್ಲ ತೊಳೆದಾಗ್ಲಿ ಅಥವಾ ಒಗ್ಗಕ್ ಹಾಕೋದಾಗ್ಲಿ ಇಂಥ ಸಣ್ಣ ಪುಟ್ಟ ವಿಷಯಗಳಿಂದ ಹಿಡಿದು ಅವರು ಪೂರ್ತಿಯಾಗಿ ಮುನ್ನೆಚ್ಚರಿಕಾ ಕ್ರಮ ವಹಿಸ್ಬೇಕಾಗತ್ತೆ. ಇನ್ನೇನು ತುರ್ತು ಚಿಕಿತ್ಸೆ ಇದೆಲ್ಲ ಬೇಕು ಅಂದ್ರೆ ಹಾಸ್ಪಿಟಲ್ಸ್ ಹೋಗೋದನ್ನ ಬಿಡಕ್ಕಾಗಲ್ಲ. ಅಂತ ಸಮಯದಲ್ಲಿ ಬೇರೆಯವ್ರ ಜೊತೆ ಅವರು ಸಂಪರ್ಕ ಬರೋದನ್ನ ಆದಷ್ಟು ಸ್ವಲ್ಪ ದೂರದಲ್ಲಿರೋ ತರ ನೋಡ್ಕೋಬೇಕಾಗತ್ತೆ. ಬಟ್ ತುಂಬಾ ನಾನು ಕೇಳ್ತಾ ಇದ್ದೆ, ನನ್ನ ಫ್ರೆಂಡ್ಸ್ ತುಂಬಾ ಜನ ಅವರು ಕ್ಯಾರಿ ಮಾಡ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ದು ನಮ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಾ ಇವ್ರು ಮಾನಸಿಕವಾಗಿ ನಾವು ಏನ್ ಹೇಗ್ ಮಾಡ್ಕೊಳ್ಳೋದು, ನಾವು ಮಾನಸಿಕವಾಗಿ ಹೇಗ್ ಸದೃಢರಾಗೋದು, ಈಗಂತೂ ಕ್ಯಾರಿ ಮಾಡ್ತಾ ಇದೀವಿ ದೈಹಿಕವಾಗಿನೂ ನಾವೆಲ್ಲ ರೀತಿಯಾಗಿ ಮುನ್ನೆಚ್ಚರಿಕೆ ತಗೊಳ್ತೀವಿ. ಇಂತ ಸಮಯದಲ್ಲಿ ಈಗ ಎಷ್ಟೋ ಕಡೆ ಇವಾಗೆಲ್ಲ ಕೆಲವು ಸೆಂಟರ್ಸ್ ಅದನ್ನ ಕೌನ್ಸಿಲಿಂಗ್ ಸೆಂಟರ್ಸ್ ಆಗ್ಲಿ ಅಥವಾ ಹೆಲ್ಪ್ ಲೈನ್ಸ್ ಇಂತ ಸಮಯದಲ್ಲಿ ಒಂದು ಬರೀ ಒಂದು ಭಯಕ್ಕೋಸ್ಕರನೇ ಅನವಶ್ಯಕವಾದ ಭಯಕ್ಕೆ ಈಗ ಯಾವ್ದೋ ಒಂದು ನ್ಯೂಸ್ ಅಲ್ಲಿ ಬರ್ತಾ ಇದ್ ನೋಡಿದೆ ಅವನ್ಗೆ ಸೋಂಕು ಆಗಿರ್ಬೋದು ಅನ್ನೋ ಭಯಕ್ಕೇನೆ ನೇಣು ಹಾಕೊಂಡ ಅಂತ ಹೇಳಿ ಸದ್ಯದಲ್ಲಿ ಯಾವ್ದೋ ನ್ಯೂಸ್ ನಮ್ಮಲ್ಲೇ ಹೋಯ್ತು ಮಂಗಳೂರದ್ದು. ಹಾ, ಅದ್ರಿಂದ ಈಗ ಈ ತರ ಎಲ್ಲಿ ಸೋಂಕು ಆಗ್ಬಿಡತ್ತೋ ಆಗ್ಬಿಟ್ರೆ ಏನಾಗ್ಬಿಡತ್ತೋ ಯಾರಿಂದ ಬರತ್ತೋ ಇದೊಂಥರ ಈ ತರ ಭಯಗಳು ಬಹಳ ಸಾಮಾನ್ಯ. ಆತಂಕ, ಭಯ, ಖಿನ್ನತೆಗೆ ಒಳಗಾಗುವಂತದ್ದು ಅದು ಕೂಡ ಇನ್ನಷ್ಟು ಅವರ ರೋಗ ನಿರೋಧಕ ಶಕ್ತಿನ ಕುಂದಿಸತ್ತೆ, ಒಂಥರ ಅವ್ರ ದೇಹದ ಇಮ್ಯುನಿಟಿ ಕಡಿಮೆ ಮಾಡತ್ತೆ ಅಂತ ಹೇಳ್ತಾರಲ್ಲ. ಸೊ ಅವ್ರಿಗೆ ಸ್ವಲ್ಪ ಧೈರ್ಯ ಕೊಡಬೇಕು, ನೀವು ಇದೆಲ್ಲ ಮುನ್ನೆಚ್ಚರಿಕಾ ಕ್ರಮ ತಗೊಂಡ್ರೆ ಏನಾಗಲ್ಲ, ನೀವು ಅನವಶ್ಯಕ ಯಾಕಂದ್ರೆ ತಾಯಿಗೆ ತನ್ನ ಬಗ್ಗೆ ಅದಕ್ಕಿಂತ ಹೆಚ್ಚಾಗಿ ತನ್ನ ಮಗು ಬಗ್ಗೆ ಇನ್ನೂ ಜಾಸ್ತಿ ಒಂದು ತರ ಆತಂಕ ಇರುತ್ತೆ ಏನಾಗತ್ತೋ ಏನೋ ಅಂತ. ಸೊ ಅವ್ರಿಗೆ ಸ್ವಲ್ಪ ಅವ್ರಿಗೆ ಧೈರ್ಯ ಕೊಡೋಂತದಾಗ್ಲಿ ಇಂತ ಸಮಯದಲ್ಲಿ ನೀವು ಮುನ್ನೆಚ್ಚರಿಕೆ ತಗೊಂಡ್ರೆ ಏನಾಗಲ್ಲ ಅಂತ ಹೇಳೋರು ಅದು ಕೂಡ ಬಹಳ ಮುಖ್ಯ ಆಗತ್ತೆ ನೀವು ಹೇಳ್ದಂಗೆ. ಓಕೆ ಡಾಕ್ಟ್ರೆ, ಪಬ್ಲಿಸಿಟಿ ಜೊತೆಗೆ ಮಾತಾಡಿದಕ್ಕೆ ಧನ್ಯವಾದಗಳು ಡಾಕ್ಟ್ರೆ.